ಮಾತಿನಲ್ಲಿ ಭಾವನೆ ಅಭಿವ್ಯಕ್ತವಾಗುತ್ತದೆ. ಪ್ರತಿಯೊಂದು ಮಾತಿನಲ್ಲೂ ಅನೇಕ ಅಕ್ಷರಗಳನ್ನು ನೋಡುತ್ತೇವೆ. ಅಕ್ಷರಗಳಿಂದ ಪದಗಳು, ಪದಗಳಿಂದ ವಾಕ್ಯಗಳನ್ನು ರಚನೆ ಮಾಡಬಹುದಾಗಿದೆ. ಒಂದು ಚಿತ್ರಪಟವು ಹೇಗೆ ಚೌಕಟ್ಟಿನಿಂದ ಸುರಕ್ಷಿತವಾಗಿಯೂ ಸುಂದರವಾಗಿ ಇರುತ್ತದೋ ಹಾಗೆ ಭಾಷೆಯಲ್ಲಿ ವ್ಯಾಕರಣದ ಪಾತ್ರ ಬಹಳ ಪ್ರಮುಖವಾಗುತ್ತದೆ. ಕನ್ನಡ ವ್ಯಾಕರಣದಲ್ಲಿ ವರ್ಣಮಾಲೆ, ಕಾಗುಣಿತ, ಒತ್ತಕ್ಷರಗಳು, ಕ್ರಿಯಾಪದಗಳು, ವಾಕ್ಯರಚನೆ, ವಿಭಕ್ತಿ ಪ್ರತ್ಯಯಗಳು, ಸಂಧಿಗಳು, ಸಮಾಸಗಳು, ಅಲಂಕಾರಗಳನ್ನು ಒಳಗೊಂಡಿರುತ್ತದೆ. ಇವುಗಳ ಸಹಾಯದಿಂದ ಅಕ್ಷರಗಳು, ಅಕ್ಷರಗಳಿಂದ ಪದಗಳು, ಪದಗಳಿಂದ ಶಬ್ದಗಳನ್ನು ರಚನೆ ಮಾಡಬಹುದು, ವಾಕ್ಯ ರಚನೆಯನ್ನು ಮಾಡಬಹುದಾಗಿದೆ. ವಿಭಕ್ತಿ ಪ್ರತ್ಯಯಗಳು. ಮೊದಲನೆಯದಾಗಿ ಪ್ರತ್ಯಯಗಳು. ಪ್ರತ್ಯಯಗಳು ಬೇರೆ ಬೇರೆ ಅರ್ಥಗಳಲ್ಲಿ ಬರುತ್ತವೆ. ಕ್ರಿಯೆ ಉಂಟಾಗಲು ಕಾರಣವಾಗುವುದೇ ಕಾರಕ. ನಾಮಪದ ಮತ್ತು ಕ್ರಿಯಾಪದ ಪದಗಳಿಗಿರುವ ಸಂಬಂಧವನ್ನು ಸೂಚಿಸುತ್ತದೆ ಈ ಕಾರಕ. ವಿಭಕ್ತಿಯ ಸ್ಥಾನ ಬಹಳ ಪ್ರಮುಖವಾದದ್ದು. ವಾಕ್ಯ ಏರ್ಪಡಬೇಕಾದರೆ ವಿಭಕ್ತಿಗಳಿಂದ ಕೂಡಿದ ಶಬ್ದಗಳಿರಬೇಕು. ಒಂದು ಪದಕ್ಕೂ ಇನ್ನೊಂದು ಪದಕ್ಕಿರುವ ಸಂಬಂಧವನ್ನು ಸೂಚಿಸುತ್ತವೆ ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳಲ್ಲಿ 8 ವಿಧಗಳಿವೆ. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಸಂಬೋಧನಾ ವಿಭಕ್ತಿ. ಈ 8 ವಿಭಕ್ತಿಗಳನ್ನು ನೋಡಬಹುದಾಗಿದೆ. ಒಂದೊಂದೇ ಅರ್ಥೈಸಿಕೊಳ್ಳೋಣ. ಪ್ರಥಮ ವಿಭಕ್ತಿ, ಇಲ್ಲಿ ಊಕಾರ ಉಂಟಾಗುತ್ತದೆ. ರಾವಣನು ಲಂಕೆಯನ್ನು ಆಳುತ್ತಿದ್ದನು. ರಾವಣನು ಲಂಕೆಯನ್ನು ಆಳುತ್ತಿದ್ದನು. ರಾವಣನು, ಇಲ್ಲಿ ರಾವಣ ಅಂದರೆ ಅಸ್ಪಷ್ಟವಾಗಿ ವಾಕ್ಯ ಏರ್ಪಡುತ್ತದೆ. ಈ ಊಕಾರದ ಸಹಾಯದಿಂದ ರಾವಣನು ಲಂಕೆಯನ್ನು ಆಳುತ್ತಿದ್ದನು. ಕಾರಕ ಉಂಟಾದಾಗ ವಾಕ್ಯ ಸ್ಪಷ್ಟವಾಗಿ ಉಚ್ಚರಿಸಲು ಸಹಾಯವಾಗುತ್ತದೆ. ರಾಮನು ರಾವಣನನ್ನು ಕೊಂದನು. ರಾಮನು ರಾವಣನನ್ನು ಕೊಂದನು. ಈ ವಿಭಕ್ತಿ ಪ್ರತ್ಯಯದಿಂದ ವಾಕ್ಯ ಸ್ಪಷ್ಟವಾಗಿ ಉಚ್ಚರಿಸಲು ಸಹಾಯವಾಗುತ್ತದೆ. ದ್ವಿತೀಯ ವಿಭಕ್ತಿ, ಅನ್ನು. ಸಿದ್ಧನು ಮರವನ್ನು ಕಡಿಯುತ್ತಿದ್ದಾನೆ. ಸಿದ್ಧನು ಮರವನ್ನು ಕಡಿಯುತ್ತಿದ್ದಾನೆ. ಸಿದ್ಧನು ಏನನ್ನು ಕಡಿಯುತ್ತಿದ್ದಾನೆ? ಮರವನ್ನು. ಅನ್ನು ಕಾರಕ ಉಂಟಾದಾಗ ವಾಕ್ಯ ಸ್ಪಷ್ಟವಾಗಿರುತ್ತದೆ. ಏನನ್ನು ಕಡಿಯುತ್ತಿದ್ದಾನೆ ಸಿದ್ಧ? ಮರವನ್ನು. ಅನ್ನು. ತೃತೀಯ ವಿಭಕ್ತಿ, ಇಂದ. ಕುಂಬಾರನು ಮಣ್ಣಿನಿಂದ ಮಡಿಕೆಗಳನ್ನು ಮಾಡುತ್ತಾನೆ. ಕುಂಬಾರ ಮಣ್ಣಿನಿಂದ ಮಡಿಕೆಗಳನ್ನು ಮಾಡುತ್ತಾನೆ. ಯಾವುದರಿಂದ? ಮಣ್ಣಿನಿಂದ. ಇಂದ ಎಂಬ ಕಾರಕ ಉಂಟಾಗುತ್ತದೆ ಇಲ್ಲಿ. ಕುಂಬಾರನು ಮಣ್ಣಿನಿಂದ ಮಡಿಕೆಗಳನ್ನು ಮಾಡುತ್ತಾನೆ. ಭೀಮ ತನ್ನ ಗದೆಯಿಂದ
ದುರ್ಯೋಧನನನ್ನು ದಮನ ಮಾಡಿದನು ಯಾವದರಿಂದ ಗದೆಯಿಂದ ಇಲ್ಲಿ ಇಂದ ಕಾರಕ ಉಂಟಾದಾಗ ವಾಕ್ಯ ಸ್ಪಷ್ಟವಾಗಿ ಉಚ್ಚರಿಸಲು ಸಹಾಯವಾಗುತ್ತದೆ ಚತುರ್ಥಿ ವಿಭಕ್ತಿ ಗೆ ಈಗೆ ಕೆ ಕೋಗಿಲೆಗೆ ಮಧುರವಾದ ಕಂಠವಿದೆ ಕೋಗಿಲೆಗೆ ಮಧುರವಾದ ಕಂಠವಿದೆ ಯಾವುದಕ್ಕೆ ಮಧುರವಾದ ಕಂಠವಿದೆ ಕೋಗಿಲೆಗೆ ಗೆ ರಾಜೀವನಿಗೆ ಬಹುಮಾನ ಬಂದಿದೆ ಯಾರಿಗೆ ರಾಜೀವನಿಗೆ ಬಹುಮಾನ ಬಂದಿದೆ ಬೆಟ್ಟಕ್ಕೆ ಬಟ್ಟೆ ಒದಿಸಲಾದಿದೆ ಸಾಧ್ಯವಾಗದ ಮಾತು ಯಾವುದಕ್ಕೆ ಬಟ್ಟೆ ಒದಿಸಲಾದಿದೆ ಬೆಟ್ಟಕ್ಕೆ ಯಾವುದಕ್ಕೆ ಬೆಟ್ಟಕ್ಕೆ ಗೆ ಈಗೆ ಕೆ ಎಂಬ ಕಾರಕಗಳು ಉಂಟಾದಾಗ ಶಬ್ದ ವಾಕ್ಯ ರಚನೆ ಉಚ್ಚರಿಸಲು ಸ್ಪಷ್ಟವಾಗುತ್ತದೆ ಪಂಚಮಿ ವಿಭಕ್ತಿ ದೆಸೆಯಿಂದ ಹನುಮನ ದೆಸೆಯಿಂದ ರಾಮ ಸುಗ್ರೀವರು ಗೆಳೆಯರಾದರು ಯಾರ ದೆಸೆಯಿಂದ ಹನುಮನ ದೆಸೆಯಿಂದ ರಾಮ ಸುಗ್ರೀವರು ಗೆಳೆಯರಾದರು ಷಷ್ಠಿ ವಿಭಕ್ತಿ ಅ ಭಾರತದ ಕತೆ ಬಹಳ ದೊಡ್ಡದ್ದು ಯಾವ ಕತೆ ದೊಡ್ಡದ್ದು ಮಹಾಭಾರತದ ಅ ಮಹಾಭಾರತದ ಕತೆ ಬಹಳ ದೊಡ್ಡದ್ದು ಅಕಾರಕ ಉಂಟಾಗುತ್ತದೆ ಸಪ್ತಮಿ ವಿಭಕ್ತಿ ಅಲ್ಲಿ ಭಾರತದಲ್ಲಿ ನಾನಾ ಧರ್ಮದ ಜನರಿದ್ದಾರೆ ಎಲ್ಲಿ ಜನರಿದ್ದಾರೆ ಭಾರತದಲ್ಲಿ ನಾನಾ ಧರ್ಮದ ಜನರಿದ್ದಾರೆ ಭಾರತದಲ್ಲಿ ನಾನಾ ಧರ್ಮದ ಜನರಿದ್ದಾರೆ ಸಂಬೋಧನ ವಿಭಕ್ತಿ ಎ ಈರಾ ತಾಯಿಯೇ ನಮ್ಮನ್ನು ಆಶೀರ್ವದಿಸು ತಾಯಿಯೇ ನಮ್ಮನ್ನು ಆಶೀರ್ವದಿಸು ಕೃಷ್ಣ ಮತ್ತು ಬಲರಾಮ ದೇವಿಗೆ ಮತ್ತು ವಾಸುದೇವನ ನಮಸ್ಕರಿಸುತ್ತಿದ್ದಾರೆ ತಾಯಿಯೇ ನಮ್ಮನ್ನು ನಮಸ್ಕರಿಸು ಅಣ್ಣಂದಿರಾ ನನಗೆ ನೀವೇ ದಿಕ್ಕು ಈರಾ ಅಣ್ಣಂದಿರಾ ನನಗೆ ನೀವೇ ದಿಕ್ಕು ಮಕ್ಕಳೇ ವಿಭಕ್ತಿ ಪ್ರತ್ಯಯಗಳ ಸಹಾಯದಿಂದ ಕಾರಕಗಳ ಸಹಾಯದಿಂದ ವಾಕ್ಯಗಳನ್ನು ರಚನೆ ಮಾಡಲು ಪ್ರಯತ್ನಪಡಿ ಧನ್ಯವಾದಗಳು